ಮನಸ್ಸಿನ ಜಳಕ ಯಾವ ಮಾಡ್ತಾನೆ ಅವನಿಗೆ ಒಲಿತಾನೆ ಮಲ್ಲಯ್ಯ ಮಲ್ಲಯ್ಯ ಪಶ್ಚಿಮ ಚಕ್ರ ನಡಗ ವಾಸ ಮಾಡಲು ಚಿತ್ತಿತ್ತ ಕೆಳೆಯ ಶ್ರೀಚನ್ನ ಮಲ್ಲಿಕಾರ್ಜುನ ಹೇಳಿ ಹನ್ನೆರಡನೆಯ ಶತಮಾನದ ಕನ್ನಡದ ಮೊದಲ ಕವಿ ತಿಳಿಸಿಕೊಂಡಿರ್ತಕ್ಕಂತ ಅಕ್ಕ ಮಹಾದೇವಿಯವರು ಯಾಕಂತ ಕೇಳಿದ್ರೆ ಈಗಾಗಲೇ ವ್ಯವಹಾರಗಳು ಎಲ್ಲೆಲ್ಲಿ ಬಂದು ನಿಂತಾವೆ ಬಹಳ ನಡೆದವರು ವ್ಯವಹಾರ ಬಹಳ ಸುಗಮವಾಗಿ ನಡೆದವ ಮತ್ತೆ 8 ಗಂಟೆ ತನ ಹಾಡ್ತೀವಿ ಅಂದಾರ ನಮ್ಮ ಅಣ್ಣವರು 8 ಗಂಟೆ ತನ ಹಾಡ್ತೀವಿ ಅಂದ್ರು 8 ಗಂಟೆ ತನ ಅವ್ರು ಹಾಡ್ಲಿ ನಮ್ಮ ರೈಬಲ್ ತಾಲೂಕು 6 ಗಂಟೆ ಮುಗಿತೆ ಇಲ್ಲ ಮತ್ತೆ ನಾವು ಅವ್ರು ಕೂಡ ಹಾಡ್ಬೇಕಂದ್ರೆ ರೊಕ್ಕ ಸಿದ್ಧು ಮಾಸ್ತರ್ ಕೊಡ್ತೀವಿ ಅಂದ್ರೆ ಹಾಡೋಣ ಅವ್ರು ಜೋಡಿ ಆಯ್ತು ರೊಕ್ಕ ಇಲ್ಲ ವಿಷಯಗಳ ಒಂದು ಪ್ರಶ್ನೆ ಕೇಳಿದ್ರೆ ನಮ್ಮ ಅಣ್ಣವರು ಏನಂತ ಅವ್ರನ್ನ ಮಾತಾಡು ಯಾಕಂದ್ರೆ ಅವ್ರು ಒಪ್ಪಿಕೊಳ್ಳಂಗಿಲ್ಲ ಅನ್ನೋದು ನನಗೆ ಗೊತ್ತಿರ್ತದೆ ಸುಮ್ಮನೆ ಪ್ರಶ್ನೆ ಇಲ್ಲ ಪ್ರಶ್ನೆ ಏನು ಕೇಳಿರಿ ತಪಸ್ಸನ್ನು ಯಾಕೆ ಮಾಡ್ಯಾನ ಮಾಲಿಂಗ್ರಾಯನ ಸಲುವಾಗಿ ತಿಳ್ಕೊಂಡು ಬೇಡ್ರಿ ಆ ಇನ್ನ ಒಂದು ಕಾರಣ ಇರ್ತಕ್ಕಂತ ಮಾತು ಹೇಳಿದ್ರು ಅದಕ್ಕಾಗಿ ನಾವು ಏನ್ ಹೇಳಪ್ಪ ಅಂತಂದ್ರೆ ನಾವು ಸುಮ್ಮನೆ ಅಲ್ಲ ನೀವು ಇಂತ ನಮ್ಗೆ ಜಗತ್ತು ತುಂಬ ಭೇಟಿ ಆಗಿರಂತೆ ನಾವು ರೆಕಾರ್ಡಿಂಗ್ ಮಾಡ್ಕೊಂಡಿರ್ತೇವೆ ಅದನ್ನ ಬಟ್ ಅಲ್ಲ ಅವ್ರು ಕೇಳಿ ಬಾಯ್ ಮಾಹಿತಿ ಹಿಡುವ ಹೆಂಗ್ ಮಾಡುವ ಇಲ್ಲ ಇಲ್ಲ ಒಂದು ಹೇಳಂದ್ರ ಮಾಹಿತಿ ಹಿಡುವ ಹಿಡುವ ಇಲ್ಲಿ ಗೋಡಾಗೇರಿ ಗುಡ್ಡದಾಗ ಯಾಕೆ ತಪಸ್ಸು ಮಾಡಣ ಅಂತ ಕೇಳಿದ್ರು ಅದಕ್ಕೂ ಒಂದು ಕಾರಣ ಅದ ಹೌದ ಅಣ್ಣ ಇಂತ ಹೊತ್ತು ಕೇಳಿ ಅಣ್ಣ ಗೋಡಾಗೇರಿ ಗುಡ್ಡದಾಗ ಯಾಕೆ ತಪಸ್ಸು ಮಾಡಿದಪ್ಪ ಅಂತ ಕೇಳಿದ್ರ ಹೌದು ಅಲ್ಲಿ ಗರ್ಜನಾಸುರ ದೈತನ ಹಾವಳಿ ಬಹಳ ಇತ್ತು ಆ ಗರ್ಜನಾಸುರ ದೈತನ ಹಾವಳಿ ಬಹಳ ಆಗಿರ್ತಕ್ಕಂತ ಸಂದರ್ಭದಾಗ ಬಹಳಷ್ಟು ಮಂದಿ ದೈತರನ್ನ 6 ಮಂದಿ ದೈತರನ್ನ ಸವಾಲ್ ಮಾಡಿರ್ತಕ್ಕಂತ ವೀರದೇವರ ಗರ್ಜನಾಸುರ ದೈತನು ಕೂಡ ಆ ಊರಿನ ಜನತೆಗೆ ಬಹಳ ಕಾಟ ಕೊಡ್ಲಿಕ್ಕಂತದ ಕಾಟ ಕೊಡುವಂತ ಸಂದರ್ಭದಾಗ ಅವನ ಹೊಡಿಬೇಕಾಗಿರ್ತಕ್ಕಂತ ದೈತರ ಸಂವಾದಕ್ಕೋಸ್ಕರ ಬಂದಿರ್ತಕ್ಕಂತ ವೀರದೇವರ ವೀರದೇವರ ಆ ಒಂದು ತಿರುಗಾಡ್ತಕ್ಕಂತ ಸಂದರ್ಭದಲ್ಲಿ ಆ ಊರಿಗೆ ಕಾಟ ಕೊಡ್ತಕ್ಕಂತ ಗರ್ಜನಾ ಸುರ ದೈತನನ್ನ ಮರ್ದನ ಮಾಡಿದ ಯಾರು ವೀರದೇವರ ವೀರದೇವರ ಆ ಮರ್ದನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಗರ್ಜನಾ ಸುರ ದೈತ ವೀರದೇವರ ಪಾದಲ್ಲಿ ಬಿತ್ತ ಮಾತು ಕೇಳಿದ ಪ್ರಾಣ ಬೀಳ್ತಕ್ಕಂತ ಸಂದರ್ಭದಲ್ಲಿ ಅಪ್ಪ ನನ್ನ ಗುರುತು ಇರ್ಬೇಕಿರತಕ್ಕಂತ ಮಾತು ಹೇಳಿದಾಗ ನೀನೇನು ಯೋಚನೆಯನ್ನ ಮಾಡಿದಾರ ನಿನ್ನ ಸವಾಲ್ ಮಾಡಿರ್ತಕ್ಕಂತ ಸಂದರ್ಭದಾಗ ಇಲ್ಲಿ ಈ ಸ್ಥಾನದೊಳಗ ನಾನು ತಪಸ್ಸನ್ನು ಮಾಡ್ತೀನಿ ಇಲ್ಲಿ ಗಜಲಿಂಗ ಅಂತಕ್ಕಂತ ನಾಮ ನಿನ್ನ ಹೆಸರು ಅಳಕಿಸದಂಗ ನಾ ಇಲ್ಲಿ ಉಳಿತೀನಿ ನಿನ್ನ ಸವಾಲ ಮಾಡಿದಕ್ಕಾಗಿ ಗಜಲಿಂಗ ಅಂತಕ್ಕಂತ ನಾಮ ನಾನು ಪಡಿತೀನಿ ಅಂತಕ್ಕಂತ ಮಾತನ್ನ ವೀರದೇವರು ಹಿಂಗಂದಾಗ ತಿಳ್ಕೊಂಡು ಅಳಕ್ಮುತ್ತೋರು ಬರೆದಿರ್ತಕ್ಕಂತ ಪುರಾಣದೊಳಗೂ ಕೂಡ ಬರ್ತಾ ಇದೆ ಕೆ ವಿ ಬೀಗಿಯವರು ಬರೆದಿರ್ತಕ್ಕಂತ ಹಾಲು ಮಠ ದರ್ಶನದೊಳಗೂ ಬರ್ತಾ ಇದೆ ಹೌದು ಇದು ಅಲ್ಲಂದ್ರಪ್ಪ ಅಂತಂದ್ರ ಇನ್ನೊಂದ್ ಮಾತ್ರಿಪ್ಪ ಅವ್ರ ಒಟ್ಟ ಜೀವನದಾಗ ಬುಕ್ಕ ಮುಟ್ಟೆ ಇಲ್ಲ ಅವರು ಎಕ್ಕಿದು ತಂದಿಲ್ಲ ಅವ್ರ ಒಟ್ಟ ಅವ್ರು ಸರಿಯಾಗ ಇಲ್ಲ ಇವರು ಬುಕ್ಕ ಬಿಟ್ಟು ಬಂದ್ರೆ ಹಿಂಗ ಹತ್ತಾರ ಅನ್ನೋಂತ ಉದ್ದೇಶ ಹಿಂಗಂದ್ರೆ ಹತ್ತಂತಾರೆ ಹಿಂಗ ಹಿಡ್ಕೊಂಡ ಅಡ್ಡಾಡ್ತಿರ್ತಾರ ಇದ್ರಾಗ ಯಾವ ಹಿಡ್ಕೊಂಡು ಅಡ್ಡಾಡ ಇಲ್ಲ ಅಣ್ಣ ಮಾತು ಹೇಳ್ತೀನ ಸುಮ್ಮ ಅಲ್ಲ ಎಲ್ಲರೂ ಶೈನ ಇರ್ತಾರೆ ನೀವೊಬ್ರೇ ಶೈನರ್ ಅಲ್ಲ ಅದಕ್ಕ ಮಾತಾಡುವಂತ ಮಾತು ಎಲ್ಲಿ ಹೋಗಿ ಮುಟ್ತಾವ ಏನ್ ಮಾತಾಡಿದ್ರೆ ಹೆಂಗ ಹತ್ತಾವ ಇನ್ನೊಂದ್ ಮಾತಂದ್ರಿ ಬರ್ನಾಳ ಬಸ್ಸು ಶಿಶುಮಾಗ ಅಂತಾರೆ ಅವ್ನು ಕೋರ್ ಬಂದವ ನೀರು ಬಂದವ ಏ ಏನ್ ಅವ್ರಿಗೆ ಬಂದಿಲ್ಲ ಅವ್ರ ಖುಷಿ ಅಂದ್ರಿಲ್ಲ ಅವ್ರು ಹಾಗಿಲ್ಲ ಯಾಕಂತ ಕೇಳಿದ್ರ ಒಂದ್ ಮಾತು ಹೇಳಿದ್ರು ನಮ್ಮ ಸಿದ್ದವಣ್ಣವರು ಸಾಹಿತ್ಯ ಹಿಡಿದ್ರು ನನ್ನ ಹಿಡಿಬೇಕು ಒಂದ್ ಮಾತು ಹೇಳಿದ್ರು ಅಲ್ಲೋಣ
ನಂದೇನು ಪ್ರಾಸಿನಲ್ಲಿ ತಪ್ಪಿದೆಯೋ ಏನ ನೀನು ಯಾವ್ದರ ಸಾರಾಂಶ ತಪ್ಪಿದೆಯೋ ನನ್ನ ವೈರ್ಯ ತಿಳ್ಕೊಂಡು ಯಾರಿಗೆ ಅಂತಕ್ಕಂತ ಮಾತು ಕೇಳು ತುಮಾರಕ್ಕೆ ಉತ್ತರ ನೀಂಗತ್ತೆ ಪಾತ್ರ ನೀನೇ ಹಾಡ್ರಿ ಆದಿಶಕ್ತಿ ಪದದೊಳಗ ಏನು ಹೆಣ್ಣ ರೂಪ ತೊಟ್ಟನು ಏನು ವಿಷ್ಣು ಗೊಂಡರು ತೊಟ್ಟ ಮಾತು ಹೌದು ಯಾಕಂದ್ರೆ ಬಹಳ ಒಳ್ಳೆ ಅನುಭವಗಳು ಹೌದಿಲ್ಲ ಆದಿಶಕ್ತಿ ಸ್ತೋತ್ರ ಮಾಡ್ತಾರೆ ಗಣಪತಿ ಸ್ತೋತ್ರ 33 ಕೋಟಿ ದೇವಾನು ದೇವತೆಗಳೊಳಗೆ ಅರ್ಧ ಪೂಜೆ ಪಡೋದನ್ನ ತಿಳ್ಕೊಂಡು ಗಣಪತಿ ಸ್ತೋತ್ರ ಮಾಡ್ಬೇಕು ತಿಳ್ಕೊಂಡು ಶ್ರುತಿ ಅದ ಹೌದು ನೀವು ಹಂಗೆ ಸರಸ್ವತಿ ಮಾಡಿ ಬೇಡನಂಗಿಲ್ಲ ಆದಿಶಕ್ತಿ ನನ್ರಿ ಹೌದು ಹೆಣ್ಣು ವೇಷಗಳನ್ನ ಬಹಳಷ್ಟು ಮಂದಿ ಗಂಡ ಮಕ್ಕಳು ಕೊಟ್ಟಾರ ನಾರದ್ರು ಕೊಟ್ಟಾರ ಅವ್ರ ಹೆಸರು ಹೇಳಿದ್ ಬೇಡ ಕರೆ ಅವ್ರಿಗೆಲ್ಲರಿಗೂ ಕೂಡ ಆದಿಶಕ್ತಿನೇ ಹೇಳ್ತೀರಿ ನೀವು ಇಲ್ಲ ಹೆಣ್ಣು ರೂಪವನ್ನು ಯಾರು ಕೊಟ್ಟಾರ ಅವ್ರಿಗೆಲ್ಲರಿಗೂ ಆದಿಶಕ್ತಿಯನ್ನ ಕೊಡ್ತಾರೋ ಇಲ್ಲ ಹೋಗ್ಯಾದ ತಪ್ಪ ತೊಕೋರಿ ಯಾಕಂತ ಕೇಳ ಒಂದ್ ತಪ್ಪು ಮುಚ್ಚಕ್ ಹೋಗಿ ಮತ್ತೊಂದು ತಪ್ಪು ಮಾಡ್ಬೇಡ್ರಿ ಅಲ್ವಾ ವಿಷ್ಣು ದೇವರ ಏನು ಸೀರಿ ಉಟ್ಟಾನೋ ಇಲ್ಲತಕ್ಕಂತ ಮಾತು ಕೇಳ ಸೀರಿ ಜಗತ್ತಿನೊಳಗ ಬಹಳ ಮಂದಿ ಬಿಟ್ಟು ಹೆಣ್ಣು ರೂಪಾಯಿ ತೊಟ್ಟಾರ ಅವ್ರಿಗೆಲ್ಲರಿಗೂ ಆದಿಶಕ್ತಿನ ಏನಿರಂದ್ರೆ ಸ್ತೋತ್ರ ಮಾಡ್ಬೇಕಾಗತ್ತಂದ್ರ ಗಣಪತಿ ಸ್ತೋತ್ರನೇ ಮಾಡ್ಬೇಕು 33 ಕೋಟಿ ದೇವಾನು ದೇವತೆಗಳೊಳಗೆ ಅಗ್ರ ಪೂಜೆ ಪಡೋದಂತೆ ಶ್ರುತಿ ಅದ ಹೌದು ಬೇಕಾದ್ರೆ ನಿಮ್ಗೆ ಗುರುಗಳಿಗೆ ಕೇಳ್ಕೊಳ್ಳಿ ಆದ್ರ ನೀ ಇಷ್ಟು ಗಟ್ಟಿ ಹೆಚ್ಚಿಂದ ಕೇಳ್ಬೇಕಾಗ್ಯದ ಹೌದು ನಿಮಗೆ ಯಾರಾದ್ರ ಮೋಹಿನಿ ಸ್ತೋತ್ರ ಮಾಡೋ ಹಿಂಗತ್ ಯಾರು ಹೇಳ ಇಲ್ಲ ಮತ್ತೆ ಹ್ಯಾಂಗ ಈಗ ಕರೆಕ್ಟಿರಿ ಇನ್ನೊಂದು ಮಾತಂದ್ರೆ 16 ವರ್ಷದ ಹಿಂದೆ ಬಂದವ ತಿಳ್ಕೊಂಡು ಹೇಳಿ ಮಂಗಳಾರತಿ ಮಾಡತಕ್ಕಂತ ಮಾತು ಹೇಳಿದ್ರು ಹೌದು ಹೌದು ಅಲ್ಲಿ ಹೊಸ ಹಾಡ್ತೀನಿ ಅಂತ ಅಂದಿಲ್ಲಿ ಅಲ್ಲ ಹೊಸ ಅಂದ್ರೆ ಯಾವ ಕತ್ತಾರ ಒಮ್ಮೆ ಯಾರು ಹಾಡ್ಲಾರ್ದ ರಿಲೇಟಿವ್ಸ್ ಫಸ್ಟ್ ಹಾಡಿದ್ರೆ ನಾವು ಹೊಸ ಹೇಳ್ತಾರ ಮತ್ತೆ ನೀ ಹಾಡ ಕಟ್ಟಿ ಇದೇ ಸ್ಟೇಜಿಗೆ ಫಸ್ಟ್ ಹಾಡನಿ ಇವನು ಯಾರು ಹಾಡಿಲ್ಲ ತಿಳ್ಕೊಂಡು ಏನ್ ಸಾಕ್ಷಿ ಮಾಡಿ ಹೇಳ್ತೀವಿ ಇವತ್ತು ನೀನೇ ಗದ್ದಲ ತಿಳ್ಕೊಂಡು ನಾ 16 ವರ್ಷ ಆಗಿಲ್ಲ ತಿಳ್ಕೊಂಡು ನೀ ಅಂದಿ ನಾನು ಬರತ್ತು ಸುಂದ್ಬಿಟ್ಟಿದ್ದೆ ಕರೆ ಅದು ಒಟ್ಟೆ ಹಾಡಿನ ನಾ ಹೊಸದೇ ಹಾಡಿನಿ ಫಸ್ಟ್ ನೀವು ಹಳೆ ಹಾಡಿದ್ರೆ ನಾನೇ ಹೊಸ ಹಾಡಿನ ತಿಳ್ಕೊಂಡು ನೀನೇ ಬಂದು ಬಿಡು ನೀವೇ ಗದ್ದಂಗ ನೀನ್ ಆತ್ಮ ಸಾಕ್ಷಿ ಮೋಸ ಮಾಡ್ಬೇಡ ಅದಕ್ಕ ಯಾಕಂತ ಕೇಳ ಸರ್ ಇನ್ನೊಂದ್ ಮಾತ್ರ ನಾವು ಡಕ ಬಿಡುವಂಗ ಇಂಗ್ಲೆಂಡ್ದಾಗ ಇದ್ದು ಬಂದಾರನ ಅಂತ ನಾವು ಅಂದೇವಿ ಇದು ಲಕ್ಷ್ಮೀ ದೇವಿ ಸಾಕ್ಷಿಯಾಗಿ ಅವ್ರು ಏನಂತಾನ ಇಂಗ್ಲೆಂಡ್ ಹುಟ್ಟಿರ್ನ ಅಂತ ಹುಟ್ಟಿಯಾರ ಅವರು ನೀ ಎಲ್ಲಿ ಹುಟ್ಟಿ ಅಂತ ನಾನು ಕೇಳ್ತಾನ ಎಲ್ಲಿ ನಾ ಮಾತಾಡಿದ್ನಿ ಅಂದ್ರೆ ಸುಳ ಯಾಕಂದ್ರೆ ಈಗ ಮಾತಾಡಿದ್ರೆ ನಾನ್ ನಿನಗಂದ್ರೆ ಕಿಮ್ಮತ್ ಬರುದಿಲ್ಲ ಯಾಕಂತ ಕೇಳು ನೀ ಎಷ್ಟು ಸೂರಿದ್ದಿ ನಮಗ ನಿಡುದಿಲ್ಲ ಯಾಕಂದ್ರೆ ಬಳಸ್ಬೇಕಾದ್ರೆ ಹಸಿರು ಬಳಸ್ಬೇಕಾದ್ರೆ ಸರ ದಯವ ನೀವ ನಮ್ಮ ಬೇಗ ಏನಂದ್ರೆ ಎಲ್ಲಿ ಹುಟ್ಟ್ರಿ ಅನ್ನಂದ್ರೆ ಮಾತಾಡ್ಬೇಕ್ರಿ ಸರ್ ನೀವ ಯಾರಿ ಹುಟ್ಟಿ ಅಂತ ಕೇಳಿದ್ರೆ ಮಾತಾಡ್ಬೇಕ್ರಿ ಸರ ಹಂಗ ನೀವು ನಿಮ್ಮ ಇನ್ನು 3 ಸಮಯಕ್ಕಾದ್ರಂತೆ ಹಂಗ ಮಾಡ್ಬೇಕ್ರಿ ಸರ ಅಂದ್ರೆ ಅಲ್ಲಿ ಮಾಡಿ ಕೇಳಿಸ್ರಿ ಅವ್ರನ್ನ ಹೇಳ್ರಿ ಹೇಳ್ರಿ ನಾವ್ ಅಡಸ್ಕೊಂಡಾರ